श्रीराम समर्थ जुलाई 6 नमगे सद्गुरुगळे आधारवेनिसबेकु समय संदर्भ नोडि नडेयुवुदु उचितविरुत्तदे आदरे मनस्सिन मेले अदर परिणाम आगकूडबारदु परमात्मन चिंतनेयल्लि मनस्सु तोडगितेंदरे अन्य विषयगळ परिणाम आ मनस्सिन मेले आगुवुदिल्ल नमगे एष्टु साध्यो अष्टे माडबेकु अभ्यास माडबेकु आदरे चिंते माडबारदु ಎಲ್ಲ ಭಾರವನ್ನು ಭಗವಂತನ ಮೇಲೆ ಹಾಕಿ ಶಾಂತವಾಗಿರಬೇಕು ಮನಸ್ಸಿನ ಸಮಾಧಾನವು ಕೆಡದಂತೆ ಯಾವಾಗಲೂ ಶಾಂತವಾಗಿರಬೇಕು ನಮ್ಮ ವೃತ್ತಿಗಳನ್ನು ನಿಯಂತ್ರಿಸಬಯಸಿದರೂ ನಿಯಂತ್ರಿಸಲಾಗುವುದಿಲ್ಲ ಆದರೆ ಅವುಗಳನ್ನು ಭಗವಂತನ ಕಡೆಗೆ ತಿರುಗಿಸಿದರೆ ತಾನಾಗಿ ಅವುಗಳ ನಿಯಂತ್ರಣವಾಗುತ್ತದೆ ಎಲ್ಲವೂ ಶ್ರೀರಾಮನ ಇಚ್ಛೆಯಿಂದಲೇ ನಡೆಯುತ್ತದೆ ಎಂಬುದನ್ನು ಲಕ್ಷ್ಯದಲ್ಲಿಟ್ಟುಕೊಳ್ಳಬೇಕು ಸಂಕಟ ಆನಂದ ಎರಡನ್ನೂ ಭಗವಂತನಿಗೆ ನಿವೇದಿಸಬೇಕು ಭಗವಂತನು ಯಾವ ಸ್ಥಿತಿಯಲ್ಲಿ ಇಟ್ಟಿರುತ್ತಾನೋ ಅದರಲ್ಲಿಯೇ ಸಮಾಧಾನ ಹೊಂದಬೇಕು ಅಂತಃಕರಣದಲ್ಲಿ ಸುಪ್ತವಾಗಿರುವ ಭಗವತ್ ಪ್ರೇಮವನ್ನು ಜಾಗೃತಗೊಳಿಸುವುದಕ್ಕಾಗಿ ಏನಾದರೂ ಕಾರಣ ಬೇಕಾಗುತ್ತದೆ ತೀರ್ಥಯಾತ್ರೆ ಹಾಗೂ ಸಾಧುಸಂತರ ದರ್ಶನ ಇವೇ ಆ ಕಾರಣವಾಗಿರುತ್ತವೆ ಶ್ರೀರಾಮಚಂದ್ರನು ಕೂಡ ತೀರ್ಥಯಾತ್ರೆಗೆ ಹೋಗಿ ಅನೇಕ ಸಂತರ ದರ್ಶನ ತೆಗೆದುಕೊಂಡು ಬಂದನು ಸಂತರ ಅಹಂಕಾರಕ್ಕೆ ಜೀವಂತವಾಗಿರಲು ಬರುವುದೇ ಇಲ್ಲ ಏಕೆಂದರೆ ಪರೋಪಕಾರ ಮಾಡಲು ಬೇಕಾದ ಪರ ಎಂಬುದೇ ಅವರಲ್ಲಿರುವುದಿಲ್ಲ ಅಂದ ಮೇಲೆ ಮತ್ತೊಬ್ಬರಿಗಾಗಿ ನಾನು ಏನಾದರೂ ಮಾಡುತ್ತೇನೆ ಎಂಬ ಭಾವನೆಯಾಗಲು ಆಧಾರವೆಲ್ಲಿ ಉಳಿಯುತ್ತದೆ ವಿಷಯದ ಲಾಲಸೆಯಿಂದ ಸತ್ಸಮಾಗಮ ಮಾಡುವುದು ನಿಜವಾದ ಸತ್ಸಮಾಗಮವಲ್ಲ ಸಂತರು ಒಮ್ಮೊಮ್ಮೆ ನಮಗೆ ವಿಷಯವನ್ನು ಕೊಡುತ್ತಾರೇನೋ ನಿಜ ಆದರೆ ನಮಗೆ ಆ ವಿಷಯಗಳ ಬಗ್ಗೆ ತಾತ್ಸಾರ ಭಾವನೆ ಉಂಟು ಮಾಡುವುದೇ ಅವರ ಪ್ರಯತ್ನವಾಗಿರುತ್ತದೆ ಸಂತರ ಮನೆಯಲ್ಲಿ ಸುಮ್ಮನೆ ಬಿದ್ದುಕೊಂಡಿರುವುದರಿಂದಲೂ ಶುದ್ಧ ಭಾವನೆ ಉಂಟಾಗುತ್ತದೆ ಭಗವಂತನ ನಾಮದಲ್ಲಿಯೇ ಸತ್ಸಂಗತಿ ಇರುತ್ತದೆ ಏಕೆಂದರೆ ನಾಮದ ಹಿಂದೆ ಭಗವಂತನ ಅಸ್ತಿತ್ವವಿರುತ್ತದೆ ವಿಷಯದ ಸ್ಫೂರ್ತಿ ಎಂದರೆ ಮಾಯ ಸ್ಮರಣವಾಗಿರುತ್ತದೆ ಹಾಗೂ ನಾಮದ ಸ್ಮರಣವೆಂದರೆ ಭಗವಂತನ ಸ್ಮರಣವಾಗಿರುತ್ತದೆ ತಪಶ್ಚರ್ಯದ ಕೊನೆಯ ಫಲವೆಂದರೆ ಭಗವಂತನಲ್ಲಿ ಅನನ್ಯವಾಗಿ ಶರಣು ಹೋಗುವ ಬುದ್ಧಿಯಾಗುವುದು ನಮಗೆ ಅಂಥ ಬುದ್ಧಿಯಾಗಬೇಕಾಗಿದೆ ಒಮ್ಮೆ ನಾವು ಶರಣು ಹೋದೆವೆಂದರೆ ನಾವು ಉಳಿಯುವುದೇ ಇಲ್ಲ ಇದಕ್ಕೆ ಶರಣಾಗತಿ ಅನ್ನುತ್ತಾರೆ ಹಾಗೂ ಇದೇ ಪರಮಾರ್ಥದಲ್ಲಿ ಅತ್ಯಂತ ಶ್ರೇಷ್ಠ ಗತಿಯಾಗಿರುತ್ತದೆ ನಾವು ಸದ್ಗುರುಗಳವರಿರುತ್ತೇವೆ ಎಂದು ಎದೆ ತಟ್ಟಿಕೊಂಡು ಹೇಳಬೇಕು ಬೇರೆ ಏನೂ ಮಾಡದಿದ್ದರೂ ನಡೆಯುತ್ತದೆ ಆದರೆ ನಮ್ಮ ಸದ್ಗುರುಗಳು ನಮ್ಮ ಹಿಂದೆ ಮುಂದೆ ಇದ್ದೇ ಇರುತ್ತಾರೆಂಬ ದೃಢ ಭಾವನೆ ಇರಬೇಕು ನನಗೆ ಸುಖ ದುಃಖಗಳೆರಡೂ ಇರುವುದಿಲ್ಲ ಆದರೆ ನೀವು ದುಃಖಿಗಳಾದರೆ ನನಗೆ ದುಃಖವಾಗುತ್ತದೆ ಅಂದ ಮೇಲೆ ನೀವು ನಿಮ್ಮ ಮನಸ್ಸಿಗೆ ದುಃಖವಾಗದಂತೆ ನಡೆಯಿರಿ ಪ್ರಾಪಂಚಿಕ ಜನರ ದುಃಖದ ಸಂಪೂರ್ಣ ಅರಿವು ನನಗೆ ಇರುತ್ತದೆ ಆ ಅರಿವನ್ನು ಇಟ್ಟುಕೊಂಡೇ ನಾನು ಭಗವಂತನ ನಾಮ ತೆಗೆದುಕೊಳ್ಳಿರೆಂದು ನಿಮಗೆ ಹೇಳುತ್ತೇನೆ ನಾನು ಏನನ್ನು ಪ್ರಾರಂಭದಲ್ಲಿ ಹೇಳಿರುವೆನೋ ಅದನ್ನೇ ಕೊನೆಗೂ ಹೇಳುತ್ತೇನೆ ನೀವು ಹೇಗೇ ಇದ್ದರೂ ಭಗವಂತನ ನಾಮವನ್ನು ಬಿಡಬೇಡಿರಿ ಇಂದಿನ ಮುಖ್ಯ ವಿಚಾರ ನೀವು ಕೇವಲ ನಾಮ ತೆಗೆದುಕೊಳ್ಳಿರಿ ಉಳಿದದ್ದನ್ನು ನಾನು ಮಾಡುತ್ತೇನೆ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ Mm-hmm.